ಅದಕ್ಕೆ ಯಾಕಲ ಬೇಸರ ಮಾಡ್ಕೊಂಡಿಯ? ನಿನ್ ದುಡ್ಡು ತಾನೇ ಬೇಕು. ಹತ್ತು ಸಾವಿರ ರೂಪಾಯಿ ಇರಂಗಿಲ್ಲ, ಕಮ್ಮಿ ಇರಂಗೈತೆ. ಇದಕ್ಕೆ ಮೇಲೆ ಕೊಟ್ರೆ ನನ್ನ ತಲೆ ಆಗ್ಬತ್ತದೆ. ಅವ ಅಂದ್ರೆ ಹಿಂಗಿರ್ಬೇಕು. ಸಾಕು ಸುಮ್ಕೇರು, ನಿನ್ನ ಪ್ರೀತಿ ಹೆಚ್ಚಾದಷ್ಟು ನಾನು ಎಲ್ಲರ ಹತ್ರ ಬೇಸ ಕಟ್ಕೋಬೇಕು. ಮೊದಲು ನಡಿ ಇಲ್ಲಿಂದ. ನಿನಗೆ ಎಷ್ಟು ಕೊಟ್ಟಿದ್ದೀನ ಲೆಕ್ಕ ಇಲ್ಲ. ಲೆಕ್ಕ ಹಾಕದ್ ಕಣ್ಣಿಗೆ ಬಿದ್ರೆ ಪುತ್ರ ಹೇಳಕ್ಕೆ ನನ್ನ ಹತ್ರ ಕಾರಣ ಇಲ್ಲ. ಓ, ಹಂಗೇನಾದ್ರು ಆದ್ರೆ ಈ ಸೂರಪ್ಪನವನೇ ಏನು ದಿಗಿಲು ಬಿಡಕ್ಕ ಮಾಡ್ತಿರೋದೇ ತೆಪ್ಪ ಕೆಲಸ. ಅದ್ರಾಗ ಏನ್ ತೇಪ ಹಾಕೋದು? ನಡಿ. ಬೆಳಿಗ್ಗೆ ಕಾಣ್ತಾ ಇಲ್ವಲ್ಲ? ಅಲ್ಲ ಅಲ್ಲಿ ಎಲ್ಲ ಕಳ್ ನನ್ನ ಮಗನೇ, ನಾನು ಆ ಕಡೆಯಿಂದ ಬರೋದು ದೊಡ್ಡ ತಪ್ಪು ಕಾಣ್ತಾ ಇದೆಯಾ? ಮಾಡ್ತೀನಿ. ನನಗೆ ಚಳ್ಳೆ ಅಂತಿರುತ್ತೀಯ? ನಿಮ್ಮಂತ ಮಕ್ಕಳನ್ನ ಜನ ನೋಡಿ. ಅಡ ನೋಡಿಲ್ಲ, ಸಂಸ್ಮರಣ ಮಲ್ಕೋಬೇಕು. ನೀನು ಇದೇ ತರ ಹೋಗುದು ಗೊತ್ತಾಗ್ತಿರ್ವೆ? ಸಂಸ್ಮರಣ ಇಲ್ಲ. ಯು ಫೂಲ್ ಇಡಿಯಟ್ ಆಫ್ ದ ನಾನ್ಸೆನ್ಸ್ ಆಫ್ ದ ವರ್ಲ್ಡ್ ಫೂಲ್. ಗೊತ್ತಾಗಲ್ಲ ನಿಂಗೆ, ಸ್ವಲ್ಪ ಡಿಸೆನ್ಸ್ ಇಲ್ಲ. ಓತಾರೆ ಓತಾರೆ ಏನ್ ಮಾಡ್ತಾರೆ ಈ ಹೊಲಗದ? ಏನ್ ಕ್ಯಾಮೆ ನಿಂಗೆ? ಓಚಿ 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 ಎಲ್ಲಿ 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 ಎಲ್ಲ ಅವನ್ನೇ ಹುಡುಕ್ತಾ ಇದ್ದೀನಿ ಸಾ. ಏನಿಸ್ಯ ಏನಿಸ್ಯ ಅಂದ್ರೆ ಓಚಿನೆಲ್ಲ ಯಾಕೆ ಹುಡುಕ್ತಾರೆ? ವೈ 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 ಯಾಕೆ? ಒಂದು ಕಾಸು ಕೊಟ್ಟಿರ್ಬೇಕು, ಇಲ್ಲ ನೀವು ಕೆಲಸ ತೆಗಿಯೋರು. ಕಾಸು ಕೊಟ್ಟು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಸರ್. ಓ ಯಾಕಯ್ಯ ಕಾಸು ಕೊಟ್ಟು ಸಿಕ್ಕಾಕಂಡೆ? ನನ್ನ ಹಣೆ ಬರೋದು ಚೆನ್ನಾಗಿಲ್ಲ. ಅಯ್ಯೋ ಏನು ಅಸಾಮಿನಯ್ಯ ನೀನು, ಒತ್ತಡ ಒತ್ತಡನೆ ಓಸಿಯಲ್ಲಿ ಓಸಿಯಲ್ಲಿ ಅಂತ ಹೊಲಗದ್ದೆಲ್ಲ ಹುಡುಕ್ತಾ ಇದೆಯಲ್ಲ, ಒತ್ತಡನೆ ಹೊಲಗದ್ದೆ ಎಲ್ಲ ಬಿಸಿ ಆಗಿರುತ್ತೆ ಅಂತ ಗೊತ್ತಿಲ್ಲ ನಿಂಗೆ? ಜನ ಎಲ್ಲ ಬಾತ್ ಮಾಡ್ತಾ ಇರ್ತಾರೆ, ಬಾತ್ ಅವ್ರಿಗೆ ಡಿಸ್ಕರೇಜ್ ಮಾಡ್ದಂಗ ಆಗುತ್ತೆ. ಮೇಜರ್ ಸಾಹೇಬ್ರೇ, ಓಸಿ ಈ ಕಾರ್ಯಕ್ರಮಕ್ಕೆ ಬಂದಾಗಲೇ ಅವ್ನು ಹಿಡಿಬೇಕು, ಇಲ್ಲ ನಮ್ಗೆ ಸಿಗಕ್ಕಿಲ್ಲ. ಹುಷಾರು, ಓಸಿ ಅಂತೇಳಿ ಬೇರೆ ಯಾರು ತಪ್ಕೊಂಡ್ಬಿಟ್ಟಿಯಾ? ಎಡವಂಟ ನಿಂತು ನೋಡಿ, ನಂದು ಅದಿನ ಕಣ್ಣು ಆ ಕರಿ ಶಿಲೆ ಎಲ್ಲೇ ಇರ್ಲಿ ಇವತ್ತು ಇದ್ರಲ್ಲ. ನಿನ್ ಯಾರನ್ನ ಹೇಳ್ಕೊಳಪ್ಪ, ನಾನು ನಾರ್ತ್ ಈಸ್ಟ್ ಡೈರೆಕ್ಷನ್ ಅಲ್ಲಿ ಇರ್ತೇನೆ, ನಾನೇ ಡಿಸ್ಕ್ರೈಬ್ ಮಾಡ್ಬೇಡ, ನಾ ಬರ್ತೀನಿ. ಈ ಕೆಲ್ಸಕ್ಕೂ ಮಾರ್ಚ್ ಫಸ್ಟ್ ಕರ್ಮಾರಿ, ಅದೇನ್ ಮಿಲಿಟ್ರಿನ ಏನೋ. ಎಷ್ಟು ವೈನಾಗದೆ ಬೊಂಬೆ ಎಲ್ಲಿಂದ ತಂದ್ರಪ್ಪ? ಯಾವ ಊರಿಂದ ತಂದ್ರೋ ಕಾಗೆ ಓಡ್ಸಕ್ಕೆ? ಹೌದಾ? ಒತ್ತಾರೇನ ಸರಿ ಮಾತು ಮಾಡ್ತೇನೆ, ಗಂಡು ಗಂಡ ಬಿದ್ದಿದ್ಯಲ್ಲೋ ಬಿಟ್ಬಿಡ್ಲ. ಇನ್ನೂರು ರೂಪಾಯಿ ಕೊಟ್ಟರೆ ಬಿಟ್ಬಿಡ್ತೀನಿ. ಎಲ್ಲ ಲಾಟ್ರಿ ಆಗಿ ಸೋತ್ ಬಿಟ್ನಲ್ಲೋ ಇನ್ನೂರು ಒಲೆ ಇಟ್ಕೊಳ್ಳ ಒಲೆ ಇದ್ಯಾವ ಬೇಕೋ
ಮೇಜೆ ಸಾಧಿಸ್ಕೊಳ್ಳಿ ಬಾರ ಹುಣಸೂರು. ನೆಮ್ಮದಿಯಾಗಿ ಇದಕ್ಕೆ ಹೋಗಕ್ಕೂ ಬಿಡಕ್ಕಿಲ್ವಲ್ಲೆ, ವಾಟ್ ಎ ಫ್ರೀಡಮ್ ಕಂಟ್ರಿ ಐಸೆ. ಬೀಸೋ ದೊಡ್ಡ ತಪ್ಪಿಸ್ಕೊಂಡ್ರೆ ನೂರಾರು ಸಾಯಿಸ್ ಅಂತ ಕಲ್ಲ. ನಾನು ಇನ್ನು ಇಲ್ಲೇ ಇದ್ದೀನಿ. ಲೇ ನಿಂಗೆಲ್ಲ ಕಲ ಹೇಳಿದ್ದು ಮೇಜರ್ ಸಾಬಂಗೆ. ಸರಿ ಇನ್ನೂರು ಕೊಡು. ಮತ್ತೆ ಶುರು ಹಚ್ಕಣ್ಣಲ್ಲು ಈಗೇನಿಲ್ಲ, ಇನ್ನೂರು ರೂಪಾಯಿ ನಿಂಗೆ ಬೇಕು. ಇಲ್ಲಪ್ಪ ಒತ್ತಡ ಎದ್ದು ಬೈಲಿ ಬಂದು ಇದನ್ನೆಲ್ಲ ನೋಡೋ ತೋಕೆ ಐತೆ ಅನ್ಕಂಡ ನನಗೆ. ಅಲ್ಲಿ ನೋಡಿ ಯಾರು ಗೊತ್ತಾವ್ರೆ ಸೂರಪ್ಪ ನಾಯ್ಕ. ಅವ್ರು ಬರೀ ನಾಯಕರಲ್ಲಕ್ಕಲ್ಲ, ಮತ್ತೆ ದಾನವೀರ ಸೂರಕರ್ಣ. ಅದು ಹೆಂಗೆ ಅಂದ್ರೆ ಸತ್ತಾರ ಸಿಗಿಯ ಹಂಗಾರ ಮುನ್ನೂರು ಕೊಡ್ತೀಯ. ನಮಸ್ಕಾರ ಊರ್ ನಾಯಕರಿಗೆ. ನಾನು ಯಾವ ಸಿನಿಮಾ ಊರ್ ನಾಯಕನು? ಜನ್ ಬುದ್ಧಿ ಹಿಂಗ ಅನ್ಬಿಟ್ರಿ ನೀವು. ಇಡೀ ಊರ ಮಾತಾಡ್ಕೊಂತದ್ದು ನೀವೇ ನಾಯಕರು ಅಂತ ನಿಮ್ಗೆ ಗೊತ್ತಿಲ್ವೇ? ಹೌದೇನು ಬಿಡಿ ನಾಯಕರು, ದೊಡ್ಡ ಗುಣ ದೊಡ್ಡ ಮನ್ಸು. ನಿಮ್ಮ ಹೆಸರು ಹತ್ತೂರಿಗೆ ಹಬ್ಬಿದ್ರು, ನೀವು ಮಾತ್ರ ಅದು ಅರ್ವೇ ಅಂತಂಗಿದ್ರೆ ಆಗಲೇ ಹತ್ತೂರಾಗ ಮಾತಾಡ್ಕೊಂತವ್ರೇನು? ಬರೀ ಮಾತಲ್ಲ, ನಿರ್ಧಾರ ಮಾಡ್ಬಿಟ್ಟವ್ರೆ. ನಮ್ ದಣಿಗಳು ಬಿಟ್ರೆ ನೀವೇ ಅಂತ. ಇದೇನಲ್ಲ ಒತ್ತಾರೇನೆ ಈ ಕಡೆಗೆ ಕೆಲ್ಸಕ್ಕೆ ಹೋಗಲಿಲ್ಲ ಲಾಭದೇ. ಇನ್ನು ಒಂದ್ ಕಿತ ನಿಮ್ ದರ್ಶನ ಮಾಡ್ಲಿಲ್ಲ ಅಂದ್ರೆ ನನ್ ಕೆಲ್ಸಕ್ಕೆ ಹೋಗಕ್ಕಿಲ್ಲ. ಮುಂದಿನ ಊರ್ ನಾಯಕರು ನಮಗ್ ದಾರಿ ದೀಪ ನೀವೇ ಅಲ್ವರ ಅಡ್ಡಿದ ದೇವ್ರು. ದೂರ ನಿಂತು ನಮಸ್ಕಾರ ಮಾಡಲ್ಲ. ಓಚೆ ನೀನೇ ನಿಲ್ಲಿ, ಏ ದಣಿಗಳನ್ನ ನೋಡೋಣ ಅಂತ ಬಂದೆ ಕಣು. ದಣಿಗಳ ಯಾರಪ್ಪ ಎಲ್ಲವ್ರೆ? ಏ ಯಾರನ್ನೆಲ್ಲ ಹುಡುಕ್ತಿದ್ಯಾ ಇಲ್ಲಿ? ದಣಿ ಅವ್ರೆ ಅಂದಲ್ಲ. ಇಲ್ಲೇ ಇಲ್ವೇನು? ಏಯ್ ದಣಿನಾ ಅವರು. ಮತ್ತೆ ಅವರು ಕ್ಷಮಿಸ್ಬೇಕು ಕ್ಷಮಿಸ್ಬೇಕು. ಈಗ್ಲೇ ನಂಗೆ ಗೊತ್ತಾಗಿತ್ತು, ಬಿಕ್ಲ ಹೇಳದ್ ಮ್ಯಾಕೆ ಗೊತ್ತಾಗಿತ್ತು. ಅಯ್ಯೋ ನಿಮ್ಮಂತವ್ರು ಹೋಗ್ಬಿಟ್ಟು ನಾನು ದಣಿಗಳಿಗೂ ಹೋಗ್ಬಿಟ್ಟಲ್ಲ. ಕ್ಷಮಿಸ್ಬಿಡಿ ಕ್ಷಮಿಸ್ಬಿಡಿ. ಸರಿ ಸರಿ ನೋಡ್ರಲ್ಲ ನೋಡ್ರಲ್ಲ ಚಾಮೇನೆ, ಈ ದೇವರು ದಿಂಡ್ರು ಎಲ್ಲ ತಿಳಿತು. ಅಯ್ಯೋ ಎಂತ ಮಾತು, ಏ ಮಾತಲ್ಲ ಕಣು ಮುತ್ತು ಮುತ್ತು. ಅಯ್ಯೋ ಎಲ್ಲ ನಮ್ಮ ನಾಯಕರಾಗಿಕ್ಕಲ್ಲ, ಮಾತೆಲ್ಲ ಬಂಗಾರ ಮನ್ಸೆಲ್ಲ ಮಾಣಿಕ್ಯ. ಓಚೆ ನಿನ್ ಕಷ್ಟ ಎಲ್ಲ ದಾರ ಸೇರ್ಕಂಡ ಸುಮ್ಕಿರ್ಲ ಹೇಳು. ಓಚೆ ಏನ್ಲ ಅದು ಬೇಡ ಬಿಡಿ ಬಿಡಿ, ನಾನು ಹೇಳೋದು ನಿಮ್ ಮನ್ಸ್ಕರ್ಗಿ ಆಮ್ಯಾಕೆ ಪರವಾಗಿಲ್ಲ ಹೇಳ ನಾನು ಹೇಳ್ತೀನಿ ಬಿಡಿ. ಇವರಪ್ಪ ಸಹಾಯಕ್ಕೆ ಕೊಂಚ ಕಂಟು ಕೊಡ್ತಿ ಕುಡ್ದು ಊರು ತುಂಬ ಸಾಲ ಮಾಡ್ಸತ್ತ ಇರೋ ಜಮೀನು ಮಾರ್ಕೊಂಡ್ರು ಮನೆ ಒಂದು ಉಳ್ದದ್ದು. ಹಂಗೆ ಅಲ್ಲ ಓಹೋ. ಆಮೇಲೆ ಅದು ಹೋದ್ರೆ ಇರೋದು ಇವ್ರ ಅಕ್ಕ ಇವನು ಇಬ್ಬರೇ. ಹಂಗ ಅದಕ್ಕೆ ಅಕ್ಕನ ಮದುವೆ ಮಾಡೋಕ್ಕಾಗಿದ್ಮೇಲೆ ನಾನು ಯಾಕೆ ಊರಾಗಿರ್ಬೇಕು ಅಂತ ಊರು ಬಿಟ್ಟ ಹೋಯ್ತೀನಿ ಅಂತ ಕೂತಿದ್ದ. ನಾವು ದೇವರಂಗೆ ಇರೋವಾಗ ಬೆಳಿಗಳ ಹೋಗ್ಬಾರ್ದಂತ ನಾವೇ ಹೇಳಿ ನೋಡ್ಲಾ ಸ್ನೇಹಿತೆ ಇಟ್ಕ ಬೇಡ ಬಿಡಿ ಬುದ್ಧಿ ತಕೊಳ್ಳ 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 ದಣಿಗಳು ಬೇಡ ಮಾಡ್ಕೊಬಿಡ್ತಾರೆ ಅಷ್ಟೇ. ದೇವ್ರ ಮನ್ಸು ಬೇಜ ಮಾಡೋದು ಇಟ್ಲಾ ನಿನ್ ತಗೊಳ್ಳ ನೋಡ್ರಲ್ಲ ಇನ್ ಮ್ಯಾಕ್ ಇಬ್ಬರಿಗೂ ಬೇರೆ ಕಷ್ಟ ಬಂದ್ರು ನನ್ ತವ ಹೇಳ್ಕೋಬೇಕು. ಊರ್ ಬಿಟ್ಟು ಹೋಗ ಮಾತಾಡಬಾರ್ದು, ಊರ್ ಮಕ್ಕಳು ಯಾವಾಗ್ಲೂ ಮನೆಯಾಗೆ ಇರ್ಬೇಕು. ಅದೇ ನನ್ಗೆ ಇಷ್ಟ ನೋಡಿ 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 ಇವರು ನೀವು ನೀವು ನಮಗೆಲ್ಲ ಯಾರು ಇರ್ಲಿ ಇರ್ಲಿ ಇರ್ಲಿ. ತರಲ್ಲ ಏನು ಯಾಕಂತ ಕೊಡ್ಸಿಲ್ವಾ? ಕೊಡ್ಸಿದ್ದ ಅದು ಇನ್ನೇನು ಎಷ್ಟು ಕೊಡ್ಬೇಕು? ಇನ್ನೂರು.
ತಗೋ, ಇನ್ನೊಂದು 100 ಸೇರಿಸ್ಕೊಡ್ತೀನಿ ಅಂದೆ. ಅನ್ನ ನಮ್ಮ ಕ್ಲಾಸ್ ಅಂತ ಹೇಳಿದ್ದೆ ತಗೋ. ಮತ್ತೆ ಅದು ಯಾವುದು? ಅದು ನೋಡ್ಬಿಟ್ಟಿ ಅಲ್ಲ ಮತ್ತ ಯಾರಿಗೂ ಹೇಳಬಾರ್ದು ಕಳ್ಳ. ಸರಿ ನಾಯಕರು ನನ್ನ ಕೈ ದುಡ್ಡು ಕೊಟ್ಟಿದ್ದು ಇವನ್ ಕೈಗೆ ಹಾಕ್ಕೊಟ್ಟೆ ನಾನು. ನಮಸ್ಕಾರ ಅತ್ತಮ್ಮ. ಓಹೋ ಅಳಿಂದ್ರು, ಇದೇನಿದು? ಇದಕ್ಕಿದ್ದಂಗೆ ಬಂದ್ಬಿಟ್ಟಿದ್ದೀರಿ, ಒಂದ್ ಮಾತು ಹೇಳಿಲ್ಲ. ಶುಭ ಕಾರ್ಯಕ್ಕೆ ವಿಳಂಬ ಮಾಡಬಾರ್ದು ನೋಡಿ, ಅದಕ್ಕೆ ಆ ರಗಳಿಗೂ ತಡ ಮಾಡದೆ ಬಂದ್ಬಿಟ್ಟೆ. ಏನಿದು, ಮನೇಲಿ ಯಾರು ಕಾಣಿಸ್ತಾನಿಲ್ವೇ? ಸೂರ್ಯಪ್ಪನ ಚಂದ್ರಪ್ಪನು ಆಚೆ ಹೋಗೋರಿ, ಬನ್ನಿ ಕೂತ್ಕೊಳ್ಳಿ, ಕುಡಿಯಕ್ ಮಜಲಿ. ಬೇಡಿ ಅತ್ತಮ್ಮ. ಸರಿ, ಕೈ ಕಾಲು ತೊಳ್ಕೊಳ್ಳಿ, ಉಣ್ಣಕ್ಕಿತ್ತು. ಅತ್ತಮ್ಮ, ಮಾವನವರು ಮನೇಲಿಲ್ಲ ಅಂತ ಕಾಣುತ್ತೆ, ಅವರು ಬಂದ್ಬಿಡ್ಲಿ, ಎಲ್ರು ಸೇರಿ ಒಟ್ಟಿಗೆ ಊಟ ಮಾಡಿದ್ರಾಯ್ತು. ಅವರು ಕಾಯ್ಕೊಂಡು ಕುತ್ಕೊಂಡ್ರೆ ಅಟೆಯ ಎಷ್ಟೊತ್ತಾಯ್ತದೆ ಏನೋ ಬರೋದು. ಸರಿ, ಅದೇನೋ ಶುಭ ಕಾರ್ಯ ಅಂತಿದ್ರಲ್ಲ, ಇದೇನತ್ತಮ್ಮ? ಮಾವಯ್ಯನವರು ನಿಮ್ಮ ಹತ್ರ ಏನು ಹೇಳಿಲ್ವೇ? ಇಲ್ವಲ್ಲ. ಓ, ಈ ವಿಷಯನ ನಿಮಗೆ ಆಶ್ಚರ್ಯ ಪಡಿಸ್ಬೇಕು ಅಂತ ಮಾವಯ್ಯನವರು ಮುಚ್ಚಿಟ್ಟಿದ್ರ ಅಂತ ಕಾಣುತ್ತೆ. ಏನಕ್ಕ, ನಿಮ್ಮಲ್ಲೇ ಇನ್ನೂ ಕೆಲ್ಸಕ್ಕೆ ಬರ್ಲಿಲ್ವಾ? ಕೋಣಿ ಚೀಲ್ಗಳೆಲ್ಲ ಇಟ್ಟಾಡ್ತಾವೆ. ನಮಸ್ಕಾರ ಅತ್ತಮ್ಮ. ಅಳಿಯಂದ್ರೆ ಸಂದಕ್ಕಿದ್ದೀರಾ? ಯಾವಾಗ ಬಂದ್ರಿ? ಈಗ ತಾನೇ ಬಂದೆ. ಇದೇನು, ಭವಾನಿ ಜೊತೆಯಾಗಿ ಬರ್ಲಿಲ್ವೇ? ಅದು ಮಾತುಕತೆ ಎಲ್ಲ ಮುಗಿದ ಮೇಲೆ ಬರ್ಲೇಬೇಕಲ್ಲ, ಅದಕ್ಕೆ ಅವಳು ಅಲ್ಲೇ ಉಳ್ಕೊಂಡ್ಲು. ಮಾತುಕತೆನಾ? ಇದೇನತ್ತಮ್ಮ ಹೀಗೆ ಕೇಳ್ತೀರಾ? ಮಾವಯ್ಯನವರು ನಿಮ್ಮ ಹತ್ರನೂ ಏನು ಹೇಳಿಲ್ವೇ? ಮದುವೆ ವಿಚಾರನ ಇತ್ಯರ್ಥ ಮಾಡೋಣ ಅಂತ ಬಂದೆ ಅತ್ತಮ್ಮ. ಯಾರ ಮದುವೆ ಅಂದ್ರೆ? ಚೆನ್ನಾಗಿ ಕೇಳಿದ್ರಿ. ಅಲ್ಲ, ನನಗಿರೋನು ಒಬ್ಬನೇ ಕುಲಪುತ್ರ ಅಲ್ವಾ ಅತ್ತಮ್ಮ? ಅವನು ಮದುವೆ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಇನ್ಯಾರ್ದೋ ಮದುವೆ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳ. ಹೆಣ್ಣು ಎಲ್ಲಿ ಗೊತ್ತು ಮಾಡಿದ್ರಿ ಅಂದ್ರೆ? ಅವ್ರ ಮನೆ ಬಳ್ಳಿನೇ ಇರುವಾಗ ಹೆಣ್ಣಿಗೋಸ್ಕರ ಬೇರೆ ಕಡೆ ಅಲಿಯಕ್ಕಾಗತ್ತಾ? ಅದೇನೋ ಹೇಳ್ತಾರಲ್ಲ, ಬೆಣ್ಣೀನ ಕೈಯಲ್ಲಿ ಕೊಂಡು ತುಪ್ಪಕ್ಕಾಗಿ ಊರೆಲ್ಲ ಅಲ್ದ್ರಂತೆ. ಯಾಕತ್ತಮ್ಮ ಹಾಗೆ ನೋಡ್ತಿದ್ದೀರಾ? ನಮ್ಮ ಭರ್ತನಿಗೆ ಇಂದ್ರಾಣಿನ ತಂದ್ಕೋಬೇಕು ಅಂತಿದ್ದೀವಿ. ಛೇ 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 ಛೇ, ನಾನು ಈ ಸಂತೋಷದ ಭರದಲ್ಲಿ ಗುರ್ತನ್ನು ರದ್ದು ಮಾಡಿಬಿಟ್ಟೆ. ಮಾವಯ್ಯನವರು ಇದೇ ವಿಷಯ ಮಾತಾಡಬೇಕು ಅಂತ ನನಗೆ ಬರ್ಲಿಕ್ಕೆ ಹೇಳಿದ್ದಾರೆ. ಬರ್ಬೇಕು ಬರ್ಬೇಕು ಭವನವರು. ಯಾವಾಗ ಬಂದ್ರಿ? ನಾನು ಬಂದು ತುಂಬಾ ಹೊತ್ತಾಯ್ತು, ನೀವಿಬ್ರು ಬರ್ಲಿ ಅಂತ ಕಾಯ್ತಿದ್ನಪ್ಪ. ಏನ್ ಸಮಾಚಾರ ಬಾವ? ಆ ಕಾಳಪ್ಪ, ಬೀಗರಿಗೂ ವಿಷಯ ಗೊತ್ತಿಲ್ಲ. ಬೀಗರು? ಇದೇನು ಬಾವ ಬೀಗ್ರ ಅಂತಿದ್ದೀರಲ್ಲ. ಅಲ್ಲ, ಕನ್ಯಾದಾನ ಮಾಡಿದ ಮೇಲೇನೆ ಬೀಗ್ರ ಆಗ್ಬೇಕು ಅಂತ ಎಲ್ಲಿಯಾದ್ರೂ ಇದೆಯಾ ಚಂದ್ರಪ್ಪ? ಆ ವಿಚಾರ ಹೇಳ್ತಿದ್ದೀರೋ? ಸಾಧ್ಯ ನೆನಪಿಗೆ ಬಂತಲ್ಲ, ಇಲ್ಲೇ ಹೋದ್ರೆ ಎಲ್ಲಿ ಪ್ರಶ್ನೆ ಕೇಳ್ತೀವೋ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ಅಂದಾಗೆ ಎಲ್ಲಿ ನನ್ನ ಸೊಸೆ ಇಂದ್ರಾಣಿ ಕಾಣಿಸ್ತಾ ಇಲ್ಲಲ್ಲ. ಆಡೋ ವಯಸ್ಸು, ಓಡೋ ಮನ್ಸು, ಮನೆಯಾಗೆಲ್ಲ ಕಾಲ್ ಹೇಳ್ತೈತೆ, ಚಿಕ್ಕ ಐಕ್ಲಂಗೆಲ್ಲ ಕುಣಿಯಕ್ ಹೋದವೆ, ಈ ಕತ್ತಿಗೆ ಮುರುಗ ಅಂತ್ಬಿಡೋವರ್ಗುನು ಅವ್ ಸುಧಾರಿಸಕ್ಕಿಲ್ಲ ಬಾವ. ನಿಜ ನಿಜ. ಮೈಗೆ ಒಳ್ಳೇದಲ್ಲ ಮಾವಯ್ಯ. ಹೊಳಿ ಅಂದ್ರು ಕ್ಷಮಿಸಿ, ಗಮನಿಸ್ಲಿಲ್ಲ. ದೊಡ್ಡ ಮಾತಾಯ್ತು, ಹೊರಗಡೆ ಬಿಸಿಲು ನೋಡಿ ಒಳಗಡೆ ಬರ್ತಿದ್ದಾಗೆ ಕಣ್ಣಿಗೆ ಮಂಜಾಗೋದು ಸಹಜ ಅಲ್ಲೇ. ಎಲ್ಲ ಸೌಖ್ಯನೋ? ನಮ್ಮ ಆಶೀರ್ವಾದ ನನ್ನ ಮೇಲಿರುವಾಗ ಯಾವ್ದಕ್ಕಿಂತ ಕಮ್ಮಿ ಹೇಳಿ, ಎಲ್ಲ ಸಲೀಸಾಗಿ ನಡೀತಾ ಇದೆ. ಒಳ್ಳೇದು. ಚಂದ್ರಪ್ಪಂತವ ಮಿಕ್ಕ ವಿಚಾರನೆಲ್ಲ ಮಾತಾಡ್ಕೊಳ್ಳಿ, ಸಂಕೋಚ ಪಡ್ಕೋಬೇಡಿ. ಅವನ್ ತಾವ ನಾವು ಮಾತಾಡಿದೀನಿ ಮಾವಯ್ಯ,
ಈ ವಿಷಯನ ನಿಮ್ಮ ಹತ್ರನೇ ಇತ್ಯರ್ಥ ಮಾಡಬೇಕು ಅಂತ ಚಂದ್ರಪ್ಪ ಹೇಳ್ದ. ಅಗ್ಗಳು, ಇದ್ರಾಗೆ ನಾನ್ ವಿಚಾರ ಮಾಡುವಂತದ್ದು ಏನದೆ? ಒಡಾದು ತಕ್ಕಳಾದು ಎಲ್ಲ ಯಾವಾರನು ನೀವೇ ಮಾತಾಡ್ಕೊಳ್ಳಿ. ಎಲ್ಲ ಇಸಿದಾಗು ನಾನೇ ಮೂಗ್ ತೋರಿಸಿದ್ರೆ ಇವ್ರ ಜವಾಬ್ದಾರಿ ತಗೊಳ್ಳೋದು ಯಾವಾಗ? ನೀವು ಹೇಳೋದು ನಿಜನೇ ಮಾವಯ್ಯ. ಇನ್ನು ಮುಂದೆ ಎಲ್ಲ ಜವಾಬ್ದಾರಿನೂ ಅವರೇ ವಹಿಸ್ಕೋಬೇಕಲ್ವಾ? ಹಂಗಾರೆ ಐನೂರು ತಾವು ಮಾತಾಡಿ ಒಳ್ಳೆ ಮೂರ್ತ ನೋಡ್ಕೊಂಡು ಆದಷ್ಟು ಬೇಗ ಮಾಲ ಊದಿಸ್ಬಿಡವ. ಏನಂತ ಅಪ್ಪಯ್ಯನ ಒಪ್ಕೊಂಡ ಮ್ಯಾಕೆ ನಂದೇನು ಅಭ್ಯಂತರ ಇಲ್ಲ. ಮೂರ್ತ ಯಾವ ಮೂರ್ತದ ಬಗ್ಗೆ ಮಾತಾಡ್ತಿದ್ದೀರೋ ಅದೇ ಮಾಡ. ನಮ್ಮ ಭರತನಿಗೂ ಇಂದ್ರಾಣಿಗೂ ಮದುವೆ ಮಾಡಬೇಕು ಅಂತ ಮಾತುಕತೆ ಆಗಿತ್ತಲ್ಲ. ಯಾವಾಗ? ಅಪ್ಪಯ್ಯ ನಿಮ್ ತವ ಈ ವಿಚಾರನೇ ಮಾತಾಡ್ಬೇಕು ಅನ್ಕೊಂಡಿದ್ದು, ಅದಕ್ಕೆ ಭಾವನ್ನ ಕರೆಸಿದ್ದು. ಚಂದ್ರಪ್ಪ ಎಲ್ಲ ವಿಷಯ ಹೇಳ್ತಾನೆ ಅನ್ಕೊಂಡಿದ್ದೆ. ಹೋಲಿ ಬಿಡಿ, ಎಲ್ಲ ಇತ್ತರ್ಥ ಆಯ್ತಲ್ಲ. ಮಾವಯ್ಯ ನಾನು ಪುರೋಹಿತರ ಹತ್ರ ಎಲ್ಲ ಮಾತಾಡಿದ್ದೀನಿ, ಅವರಿಬ್ಬರಿಗೂ ಗುರುಬಲ ಕೂಡಿ ಬಂದಿದೆ ಅಂತೆ. ಇನ್ನೇನು ನಿಶ್ಚಿತಾರ್ಥಕ್ಕೆ ತಯಾರಿ ಮಾಡ್ಕೊಳ್ಳೋದಷ್ಟೇ.